ನಮಸ್ಕಾರ ಸ್ನೇಹಿತರೆ, ಒಂದು ಭವಿಷ್ಯವಾಣಿಯ ಪ್ರಕಾರ ಭೂಮಿಯಲ್ಲಿ ದೇವರು ಮತ್ತೆ ರಾಕ್ಷಸ ಇಬ್ಬರು ಕೂಡ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜನಿಸ್ತಾರೆ. ಮನುಷ್ಯರಿಗೆ ತಿಳಿ ಹೇಳೋಕ್ಕೋಸ್ಕರ, ಕಾಪಾಡೋಕ್ಕೋಸ್ಕರ ಅಂತ ದೇವರು ಬಂದರೆ, ರಾಕ್ಷಸ ಅಂದರೆ ಡೀಮನ್ನ ಕೆಲಸನೇ ದೇವರ ಕೆಲಸದಲ್ಲಿ ಅಡ್ಡಿ ಆಗೋದು. ಇದೇ ಕಾನ್ಸೆಪ್ಟ್ ಇರೋ ಮೂವಿ ಡೆಲಿವರರ್ಸ್ ಅನ್ನೋ ಸ್ಟೋರಿಯನ್ನು ಇವತ್ತಿನ ವಿಡಿಯೋಲ್ಲಿ ನಾವು ನೋಡೋಣ. ಒಬ್ಬಳು ತಾಯಿ ಅವಳ ಮಕ್ಕಳಿಗೆ ಜನ್ಮ ನೀಡ್ತಾಳೆ, ಆದರೆ ಇದರಲ್ಲಿ ಡೀಮನ್ ಯಾವುದು ದೇವರು ಯಾವುದು ಅಂತಲೇ ಗೊತ್ತಾಗಲ್ಲ. ಕೆಲವರು ಇಬ್ಬರು ಮಕ್ಕಳನ್ನು ಕೂಡ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ತಾಯಿಗೆ ಇಬ್ಬರು ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇದರ ನಡುವೆ ಡೀಮನ್ ಆಗಿರೋ ಆ ಒಂದು ಮಗು ತನ್ನ ಸುತ್ತ ಇರೋ ಜನರನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ತನ್ನ ಸಹೋದರ ಅಂದರೆ ದೇವರ ಮಗುವನ್ನು ಕೊಲ್ಲೋದಕ್ಕೆ ನೋಡುತ್ತೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ 50,000 ಸಬ್ಸ್ಕ್ರೈಬರ್ಸ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಒಬ್ಬ ವ್ಯಕ್ತಿ ಚರ್ಚ್ನ ಪ್ರೀಸ್ಟ್ ಮತ್ತು ಪ್ರೀಸ್ಟೆಸ್ನ ಲೈನ್ ಆಗಿ ಕೂರಿಸ್ಕೊಂಡು ಇವರ ತಲೆ ಕಟ್ ಮಾಡಿ ಸಾಯಿಸಿ ಇವರ ಬಾಡಿಯನ್ನು ವಿವಸ್ತ್ರಗೊಳಿಸ್ತಾನೆ. ಸಾವನ್ನಪ್ಪಿರೋರ ಬೆನ್ನಿನ ಮೇಲೆ ವಿಚಿತ್ರವಾದ ಸಿಂಬಲ್ಸ್ನ ಟ್ಯಾಟೂ ಇದೆ. ಎಲ್ಲರ ಬೆನ್ನಿನ ಚರ್ಮವನ್ನು ಕುಯ್ದು ತೆಕ್ಕೊಂಡು ಬುಕ್ನ ರೀತಿ ಮಾಡಿ ಅದರಲ್ಲಿ ಏನಿದೆ ಅಂತ ಸ್ಟಡಿ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ನಲ್ಲಿ ರಷ್ಯಾದ ಒಂದು ಕಾನ್ವೆಂಟಲ್ಲಿ ಸಿಸ್ಟರ್ ಯೂಲಿಯಾನ್ನ ತೋರಿಸ್ತಾರೆ. ಇಲ್ಲಿ ಕಾನ್ವೆಂಟ್ ಅಂದರೆ ಸ್ನೇಹಿತರೆ ನನ್ಗಳು ವಾಸಿಸೋ ಜಾಗ. ರಾತ್ರಿ ಯೂಲಿಯಾ ಮಲಗಿರಬೇಕಾದ್ರೆ ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ವ್ಯಕ್ತಿ ಚರ್ಮ ಸುಲಿಯೋದನ್ನ ನೋಡಿದ್ವಲ್ಲ, ಅದೇ ಇವಳ ಕನಸಲ್ಲಿ ಕಾಣಿಸುತ್ತೆ. ಇದರಿಂದ ತಕ್ಷಣ ಅವಳು ಎಚ್ಚರಗೊಂಡಾಗ ತೀವ್ರವಾದ ಹೊಟ್ಟೆ ನೋವು ಕಾಣಿಸ್ಕೊಡುತ್ತೆ. ಎದ್ದು ಬಾತ್ರೂಮ್ಗೆ ಬಂದಾಗ ಇಲ್ಲಿ ವಾಮಿಟ್ ಕೂಡ ಮಾಡ್ಕೊಂತಾಳೆ. ಈಗ ಇದ್ದಕ್ಕಿದ್ದಂಗೆ ಲೈಟ್ಸ್ ಫ್ಲಿಕರ್ ಆಗೋದು, ವಿಂಡೋಸ್ ಗ್ಲಾಸ್ ತನಿಗೆ ತಾನೇ ಕ್ರ್ಯಾಕ್ ಆಗೋದು ಆಗ್ತಿರೋದ್ರಿಂದ ಸೀದಾ ಮದರ್ ಮೇರಿಯ ವಿಗ್ರಹದ ಹತ್ರ ಬರ್ತಾಳೆ ಪ್ರೇ ಮಾಡೋಕೆ ಅಂತ. ಆದರೆ ಮೇರಿಯ ಕಣ್ಣಿಂದ ನೀರು ಬರ್ತಾ ಇದೆ. ಮೇರಿ ಅಳ್ತಿರೋ ಹಾಗೆ ಮತ್ತೆ ಅವಳ ಕೈಯಲ್ಲಿ ಹಸ್ತದ ಮೇಲೆ ಗಾಯ ಆಗಿ ರಕ್ತ ಬರ್ತಿರೋದನ್ನ ಇವಳು ನೋಡಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಏನೋ ಅನಾಹುತ ಕಾದಿದೆ ಅಂತ. ನೆಕ್ಸ್ಟ್ನಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಚರ್ಚ್ ಅನ್ನ ತೋರಿಸ್ತಾರೆ. ಇಲ್ಲಿ ಬಿಷಪ್ ಆದವರು ಫಾದರ್ ಫಾಕ್ಸ್ ನ ಕರೆಸಿ ಸಿಸ್ಟರ್ ಯೂಲಿಯಾಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೂಲಿಯಾ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳ ಹೊಟ್ಟೆಯಲ್ಲಿ ಟ್ವಿನ್ಸ್ ಇದ್ದಾರೆ. ಆದರೆ ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಅವಳು ವರ್ಜಿನ್, ಯಾವ ಬಾಯ್ ಫ್ರೆಂಡು ಇಲ್ಲ, ಗಂಡನೂ ಇಲ್ಲ, ಎಲ್ಲೂ ಅಫೇರ್ ಕೂಡ ಇಲ್ಲ. ಅವಳ ಪ್ರಕಾರ ಇಬ್ಬರು ಮಕ್ಕಳು ಅವಳ ಜೊತೆ ಮಾತಾಡ್ತಾವಂತೆ. ಮತ್ತೆ ಒಂದು ಮಗು ಒಳ್ಳೆಯದು, ಇನ್ನೊಂದು ಮಗು ಕೆಟ್ಟದು, ಯೂಲಿಯಾ ನಿನ್ ಜೊತೆನೆ ಮಾತಾಡಬೇಕು ಅಂತ ನಿನ್ನ ಹೆಸರಿಟ್ಟು ಹೇಳ್ತಿದ್ದಾಳೆ. ಅದಕ್ಕೆ ಈ ಕೇಸ್ನ ನೋಡೋಕೆ ನೀನೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಫಾಕ್ಸ್ಗೆ ಎಲ್ಲಿಗೂ ಹೋಗೋಕೆ ಇಷ್ಟ ಇಲ್ಲ, ನನಗೆ ಫಾದರ್ ಆಗಿರೋಕೆನೇ ಇಷ್ಟ ಇಲ್ಲ. ನಿಮಗೂ ತುಂಬಾ ಸಲ ಹೇಳಿದ್ದೀನಿ, ನಾನು ಒಬ್ಳು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳು ಪ್ರೆಗ್ನೆಂಟ್ ಕೂಡ ಇದ್ದಾಳೆ, ನಾನು ಚರ್ಚ್ನ ಬಿಟ್ಟು ಅವಳ ಜೊತೆ ಇರಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಬಿಷಪ್ಗೆ ಇವನ ಮೇಲೆ ಅಷ್ಟೊಂದು ನಂಬಿಕೆ ಯಾಕೆ ಅಂದರೆ ಫಾದರ್ ಫಾಕ್ಸ್ ಬಹಳಷ್ಟು ಎಕ್ಸಾರ್ಸಿಸಂ ಮಾಡಿ ಜನರನ್ನ ಕಾಪಾಡಿದ್ದಾರೆ. ಎಕ್ಸಾರ್ಸಿಸಂ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ಈ ಕೆಲಸ ಮಾಡ್ತಿರ್ತಾರೆ. ಫಾದರ್ ಫಾಕ್ಸ್ ಹೇಳೋ ಪ್ರಕಾರ ಅವ್ರಿಗೆಲ್ಲ ಮೆಂಟಲ್ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಸೊ ಬಿಷಪ್ ನಿನ್ನಿಷ್ಟ, ಆದರೆ ಒಂದ್ಸಲ ಯೂಲಿಯಾಳ ಫೈಲ್ ನೋಡು, ನಾವು ಈ ಕೇಸ್ನ ಲೋಕಲ್ ಚರ್ಚ್ ಇಂದ ವೆರಿಫೈ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ, ಯೂಲಿಯಾ ಹೇಳ್ತಿರೋದು ನಿಜ ಅಂತ ಗೊತ್ತಾಗಿದೆ. ಅದಕ್ಕೆ ಕಾರ್ಡಿನಲ್ ರೂಸೋ ಕೂಡ ಅಲ್ಲಿಗೆ ಬರ್ತಾರೆ ಅಂತ ಫೈಲ್ ಕೊಟ್ಟು ಕಳಿಸ್ತಾರೆ. ಫಾಕ್ಸ್ ತನ್ನ ಗರ್ಲ್ಫ್ರೆಂಡ್ ಲಾರಾ ಜೊತೆ ವಾಪಸ್ ಮನೆಗೆ ಬಂದಾಗ ಲಾರಾ ಯೂಲಿಯಾಳ ಫೈಲ್ ನೋಡಿ ಹೇಳ್ತಾ ಇದ್ದಾಳೆ, ಇವಳು ಚಿಕ್ಕವಳಿದ್ದಾಗ್ಲಿಂದ ತುಂಬಾನೇ ಅನುಭವಿಸಿದ್ದಾಳೆ, ಅವಳ ಫ್ಯಾಮಿಲಿಯವರು ಅವಳಿಗೆ ಹೊಡೆದು ಬಡ್ದು ಎಲ್ಲ ಮಾಡಿದ್ದಾರೆ, ಈಗಲೂ ಕೂಡ ಅವಳು ಒಬ್ಬಂಟಿಯಾಗಿ ಇರೋದ್ರಿಂದ ನೀನು ಸಹಾಯ ಮಾಡಲೇಬೇಕು, ನಾನು ಕೂಡ ಕೆಲಸದ ಮೇಲೆ ಎಸ್ಟೋನಿಯಾಗೆ ಹೋಗ್ತಾ ಇದ್ದೀನಿ, ನೀನ್ ಚರ್ಚ್ಗೂ ಹೇಳ್ಬಿಡು ಇದೇ ಲಾಸ್ಟ್ ಕೇಸ್ ಅಂತ, ನಂತರ ನಾವಿಬ್ರು ಕೆನಡಾಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಇವಳು ಹೇಳುದ್ಲು ಅಂತ ಫಾಕ್ಸ್ ಒಪ್ಕೊಂಡು ಯೂಲಿಯಾ ಇರೋ ಕಾನ್ವೆಂಟ್ಗೆ ಹೊರಡ್ತಾನೆ. ಇಲ್ಲಿಗೆ ಬರ್ತಿದ್ದಂಗೆ ಕಾರ್ಡಿನಲ್ ರೂಸೋ ಅವರನ್ನ ಮೀಟ್ ಮಾಡಿ ಮೊದಲು ಮದರ್ ಮೇರಿ ಸ್ಟ್ಯಾಚು ಹತ್ರ ಬಂದಾಗ ಕಣ್ಣಲ್ಲಿ ಬರ್ತಿರೋ ನೀರು ಇನ್ನೂ ನಿಂತಿಲ್ಲ. ಫಾಕ್ಸ್ ಹೇಳ್ತಾನೆ, ಇದು ಆಗ್ತಿರೋದು ವೆದರ್ನ ಕಾರಣದಿಂದ, ಹೊರಗೆ ತುಂಬಾನೇ ಚಳಿ ಇದೆ, ಒಳಗೆ ಟೆಂಪರೇಚರ್ ಜಾಸ್ತಿ ಇದೆ, ಅದಕ್ಕೆ ಕಂಡೆನ್ಸೇಷನ್ ಆಗ್ತಾ ಇದೆ ಅಷ್ಟೇ ಅಂತ. ನಂತರ ಇಲ್ಲಿ ಫಾದರ್ ಸಾಲ್ನ ಇವನು ಭೇಟಿ ಆಗ್ತಾನೆ. ಈ ವ್ಯಕ್ತಿ ಯಾರು ಅಂದ್ರೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಪ್ರೀಸ್ಟ್ ಮತ್ತೆ ಪ್ರೀಸ್ಟೆಸ್ ಗಳ ತಲೆ ಕಟ್ ಮಾಡಿ ಚರ್ಮ ಸುಲ್ದಿದ್ನಲ್ಲ ಅವನು. ನಂತರ ಸಿಸ್ಟರ್ ಯೂಲಿಯಾ ಹತ್ರ ಮಾತಾಡೋಕೆ ಫಾಕ್ಸ್ ಬಂದಾಗ ಯೂಲಿಯಾ ರಷ್ಯನ್ ಅಲ್ಲಿ ಮಾತಾಡ್ತಿದ್ದವಳು ಸಡನ್ ಆಗಿ ಇಂಗ್ಲಿಷ್ ಮಾತಾಡ್ತಿದ್ದಾಳೆ. ಹೇಗೆ ಇಂಗ್ಲಿಷ್ ಕಲ್ತ್ಕೊಂಡೆ ಅಂತ ಇವನು ಕೇಳಿದ್ರೆ, ನಾನು ಕಲ್ತಿಲ್ಲ, ನಿಮ್ ಜೊತೆ ಮಾತಾಡೋಕೋಸ್ಕರ ಇಂಗ್ಲಿಷ್ ತಾನಾಗೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಅಂದ್ರೆ ಇವಳಿಗೆ ಗೊತ್ತಿಲ್ಲದಲ್ಲೇ ಅವಳು ಹೇಗೋ ಇಂಗ್ಲಿಷ್ ಮಾತಾಡ್ತಾ ಇದ್ದಾಳೆ. ನಂತರ ನನ್ ಜೊತೆನೆ ಯಾಕೆ ನೀನು ಮಾತಾಡ್ಬೇಕು ಅಂತ ಹೇಳ್ದೆ ಅಂತ ಫಾಕ್ಸ್ ಕೇಳಿದಾಗ, ನನ್ ಜೊತೆ ನನ್ನ ಹೊಟ್ಟೆಯಲ್ಲಿರೋ ಮಕ್ಕಳು ಮಾತಾಡ್ತಾರೆ, ಅವರೇ ನಿಮ್ ಬಗ್ಗೆನೂ ಹೇಳಿದ್ದು, ನಿಮ್ಮನ್ನ ಚರ್ಚ್ ಅವರು ಇಲ್ಲಿಗೆ ಕಳಿಸಿರೋದಲ್ಲ.
ಇಲ್ಲ, ದೇವರು ಇಲ್ಲಿಗೆ ಕರೆಸ್ಕೊಂಡಿರೋದು. ದೇವರೇ ನನ್ನ ಹೊಟ್ಟೆಯಲ್ಲಿ ಮಕ್ಕಳು ಬೆಳೆಯೋ ಹಾಗೆ ಮಾಡಿದರೆ, ಆದರೆ ಅವರು ದೇವರ ಪ್ಲಾನ್ ನ ಹಾಳು ಮಾಡೋಕೆ ನೋಡ್ತಿದ್ದಾರೆ. ಅದಕ್ಕೆ ದೇವರು ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿರೋದು. ಆಗೋ ಅನಾಹುತವನ್ನ ನಿಮ್ ಕೈಯಲ್ಲಿ ಮಾತ್ರ ತಡೆಯೋಕೆ ಸಾಧ್ಯ. ಮತ್ತೆ ಯಾರು ದೇವರ ಪ್ಲಾನ್ ನ ಹಾಳು ಮಾಡೋಕೆ ನೋಡ್ತಿದ್ದಾರೆ ಅಂತ ಎಲ್ಲ ಹೇಳೋ ಅಷ್ಟೊತ್ತಿಗೆ ಇನ್ನೊಬ್ರು ಸಿಸ್ಟರ್ ಇಲ್ಲಿಗೆ ಬಂದು ಇವತ್ತಿಗೆ ಮಾತಾಡಿದ್ದು ಸಾಕು ಅಂತ ಯೂಲಿಯಾ ಅನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ನಾನು ಅವಳ ಜೊತೆ ಮಾತಾಡಬೇಕು ಅಂತ ಫಾಕ್ಸ್ ಹೇಳ್ತಿದ್ರು ಕೇಳಲ್ಲ. ಅಂದ್ರೆ ಖಂಡಿತ ಏನೋ ಇವರು ಮುಚ್ಚಿಡ್ತಿದ್ದಾರೆ. ನೆಕ್ಸ್ಟ್ನಲ್ಲಿ ಫಾಕ್ಸ್ ರೂಸೋ ಹತ್ರ ಬಂದಾಗ ರೂಸೋ ಕೆಲವೊಂದು ಫೋಟೋ ಕಾಪೀಸ್ ನ ತೋರಿಸಿ ಇದರಲ್ಲಿ ಬರ್ದಿರೋ ಸಿಂಬಲ್ಸ್ ಮತ್ತೆ ಲ್ಯಾಂಗ್ವೇಜ್ ತುಂಬಾನೇ ಹಳೆಯದು ಅಂತ ಕಾಣುತ್ತೆ. ಇದರಲ್ಲಿ ತುಂಬಾನೇ ಸೀಕ್ರೆಟ್ಸ್ ಅಡಗಿದೆ. ಅದನ್ನ ತಲೆಮಾರುಗಳಿಂದ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ ಒಂದು ಭವಿಷ್ಯವಾಣಿ ಇದೆ ಏನಂದ್ರೆ, ಮುಂದೆ ಒಬ್ಳು ವರ್ಜಿನ್ ಹುಡುಗಿ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಒಂದು ಮಗು ಒಳ್ಳೆಯದಾದ್ರೆ ಇನ್ನೊಂದು ಮಗು ಕೆಟ್ಟದು, ಅದು ಡೀಮನ್ ಆಗಿರುತ್ತೆ. ದೇವರ ಮಗು ಬೆಳೆದು ತಾನೇನು ಅಂತ ಅರ್ಥಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಡೀಮನ್ ಆಗಿರೋ ಮಗು ಇದನ್ನ ಕೊಲ್ಲೋದಕ್ಕೆ ಒಬ್ಬ ಸೋಲ್ಜರ್ ಅಥವಾ ಚರ್ಚ್ ನ ಫಾದರ್ ನ ಸಹಾಯ ಪಡ್ಕೊಳ್ಳುತ್ತೆ. ಸೊ ಇಷ್ಟನ್ನ ರೂಸ್ ಅವರು ಹೇಳಿದ್ರು ಕೂಡ ಯೂಲಿಯಾ ಜೊತೆ ಇದೆಲ್ಲ ಆಗ್ತಿದೆ ಅಂತ ಫಾಕ್ಸ್ ಗೆ ಅನ್ಸಲ್ಲ. ಯಾಕಂದ್ರೆ ಇಲ್ಲಿರೋ ಕೆಲವು ಸಿಸ್ಟರ್ಸ್ ಫಾಕ್ಸ್ ಗೆ ಹೇಳಿರ್ತಾರೆ ಹೊರಗೆ ಯೂಲಿಯಾ ಯಾರ ಜೊತೆನೋ ಸೆಕ್ಶುಯಲ್ ರಿಲೇಶನ್ಶಿಪ್ ಅಲ್ಲಿ ಇದ್ಲು, ಅದಕ್ಕೆ ಪ್ರೆಗ್ನೆಂಟ್ ಆಗಿರೋದು ಅಂತ. ಅವಳ ಲೈಫ್ ಅಲ್ಲಿ ಅವಳಿಗೆ ತುಂಬಾನೇ ತೊಂದರೆ ಆಗಿದೆ, ಅದಕ್ಕೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಷ್ಟೇ ಅಂತ ಫಾಕ್ಸ್ ಹೇಳ್ತಾನೆ. ಇದಕ್ಕೆ ಕಾರ್ಡಿನಲ್ ರೂಸೊ ಯೂಲಿಯಾಗೆ ಚಿಕ್ಕವಳಿದ್ದಾಗ್ಲಿಂದನೂ ದೇವರು ಅವಳಿಗೆ ವಿಷನ್ಸ್ ತೋರಿಸ್ತಿದ್ರು, ಆದರೆ ಅವಳ ಫ್ಯಾಮಿಲಿ ಅವರು ಅದನ್ನ ಅರ್ಥ ಮಾಡ್ಕೊಂಡಲೆ ಅವಳಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ, ಇದೆಲ್ಲ ಆಗ್ತಿರೋದು ನಿಜ ಅಂತ ಹೇಳ್ತಾರೆ. ಮತ್ತೆ ಸ್ನೇಹಿತರೆ, ಈ ಫೋಟೋ ಕಾಪೀಸ್ ಎಲ್ಲ ಇವರಿಗೆ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಫಾದರ್ ಸಾಲ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಫಾದರ್ ಸಾಲ್ ಪ್ರೀಸ್ಟ್ ಗಳನ್ನ ಸಾಯಿಸಿ ಅವರ ಬೆನ್ನಿನ ಚರ್ಮ ಕಟ್ ಮಾಡ್ಕೊಂಡಿರ್ತಾನಲ್ಲ, ಅದರ ಫೋಟೋ ಕಾಪೀಸ್ ಇವರ ಹತ್ರ ಇರೋದು. ಫಾದರ್ ಸಾಲ್ ವಾಕ್ಸ್ ಡೇ ಅನ್ನೋ ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿರ್ತಾನೆ. ಅದಕ್ಕೆ ಯೂಲಿಯಾಳ ಬಗ್ಗೆ ಇರೋ ಭವಿಷ್ಯವಾಣಿ ಏನು ಅಂತ ತಿಳ್ಕೊಳ್ಳೋಕೋಸ್ಕರ ಪ್ರೀಸ್ಟ್ ಗಳನ್ನ ಸಾಯಿಸಿ ಅವರು ಸೀಕ್ರೆಟ್ ಆಗಿ ತಮ್ಮ ಬೆನ್ನಿನ ಮೇಲೆ ಹಾಕಿಸ್ಕೊಂಡಿದ್ದ ಟ್ಯಾಟೋ ಅನ್ನ ನೋಡಿರ್ತಾನೆ. ಆ ಟ್ಯಾಟೋನ ನೋಡಿ ಆದ್ಮೇಲೆ ಯೂಲಿಯಾ ಪ್ರೆಗ್ನೆಂಟ್ ಇರೋದ್ರ ಬಗ್ಗೆ ಅವನಿಗೆ ಗೊತ್ತಾಗಿರೋದು. ಫಾದರ್ ಫಾಕ್ಸ್ ವಾಪಸ್ ತಮ್ಮ ರೂಮ್ಗೆ ಹೋಗ್ತಿದ್ದಾಗ ಯೂಲಿಯಾ ಬೆತ್ತಲೆಯಾಗಿ ಕಾನ್ವೆಂಟ್ ಇಂದ ಹೊರಗೆ ಹೋಗಿ ಐಸ್ ಆಗಿರೋ ಕೆರೆಯ ಒಳಗೆ ಮುಳುಗ್ತಾ ಇದ್ದಾಳೆ. ಇದನ್ನ ನೋಡಿ ಫಾಕ್ಸ್ ಅವಳನ್ನ ಕಾಪಾಡೋಕೆ ಅಂತ ಹೋದಾಗ ಯೂಲಿಯಾಳ ಮಕ್ಕಳು ನೀರಲ್ಲಿ ತೇಳ್ಕೊಂಡು ಬರ್ತವೆ. ಇದನ್ನ ನೋಡಿ ಪಕ್ಕದಲ್ಲೇ ಇರೋ ಯೂಲಿಯಾ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಇದರಿಂದ ಕನ್ಸು ಕಾಣ್ತಿದ್ದ ಫಾದರ್ ಫಾಕ್ಸ್ಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದು ಇವರ ಕೆಟ್ಟ ಕನಸು ಆಗಿತ್ತು, ಆದ್ರೂ ಈ ಕನಸು ಯಾಕೆ ಬಿತ್ತು ಅನ್ನೋದಕ್ಕೆ ಒಂದು ಅರ್ಥ ಇದೆ. ಇಬ್ಬರು ಮಕ್ಕಳ ಪ್ರಾಣ ತೆಗೆಯೋ ಕೆಲಸ ಇಲ್ಲಿ ಆಗುತ್ತೆ ಅಂತ ಇದು ಸೂಚಿಸುತ್ತೆ. ಇದೇ ಸಮಯಕ್ಕೆ ಯೂಲಿಯಾಳ ಹತ್ರ ಫಾದರ್ ಸಾಲ್ ಬಂದು ಇವಳನ್ನ ಪ್ರಜ್ಞೆ ತಪ್ಪಿಸಿ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಬರ್ತಾನೆ. ಮತ್ತೆ ಅವಳ ಮಕ್ಕಳನ್ನ ಅಬಾರ್ಷನ್ ಮಾಡಿ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾರೆ. ಕಾರ್ಡಿನಲ್ ರೂಸೋಗೂ ಕೂಡ ಈ ವಿಷಯ ಗೊತ್ತಾಗಿ ಫಾದರ್ ಸಾಲ್ಗೆ ಹೇಳ್ತಾ ಇದ್ದಾರೆ, ಈ ರೀತಿ ಮಾಡಿದ್ರೆ ದೇವರ ಮಗು ಕೂಡ ಸಾವನ್ನಪ್ಪುತ್ತೆ ಅಂತ. ಆದ್ರೆ ಸಾಲ್ ನಾನು ಇಬ್ಬರನ್ನ ಕೊಲ್ತೀನಿ, ಯಾಕಂದ್ರೆ ಅವ್ರು ಬದುಕಿದ್ರು ಅಂದ್ರೆ ಜಗತ್ತಿನ ಅಂತ್ಯವನ್ನ ತರ್ತಾರೆ ಅಂತ ಹೇಳಿ ಹೋಗ್ತಾನೆ. ಇವರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ ಫಾಕ್ಸ್ ರೂಸೋಗೆ ಬಂದು ಹೇಳ್ತಾನೆ, ಮಕ್ಕಳನ್ನ ಕೊಲ್ಲೋದ, ಅದಕ್ಕೆ ನಾನು ಇವಳನ್ನ ಮೊದಲನೇ ಬಾರಿ ಮೀಟ್ ಮಾಡಿದಾಗ ಫಾದರ್ ಸಾಲ್ ನ ಬಗ್ಗೆ ಹೇಳೋಕೆ ಹೋದ್ಲು, ಆದ್ರೆ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಸರಿಯಾದ ಸಮಯಕ್ಕೆ ಒಬ್ರು ಸಿಸ್ಟರ್ ಬಂದು ಯೂಲಿಯಾನ ಕರ್ಕೊಂಡು ಹೋಗಿದ್ರು. ನೀವು ಚರ್ಚ್ ಅಲ್ಲಿ ಕಾರ್ಡಿನಲ್ ಆಗಿ ಇದಕ್ಕೆಲ್ಲ ಸಪೋರ್ಟ್ ಮಾಡೋದು ಸರಿಯಲ್ಲ, ಅವಳು ಹೇಗೆ ಪ್ರೆಗ್ನೆಂಟ್ ಆದ್ಲೋ ಗೊತ್ತಿಲ್ಲ, ಆದ್ರೆ ಅವಳಿಗೆ ಆ ಮಕ್ಕಳು ಬೇಕು ಅಂತ ತುಂಬಾನೇ ಆಸೆ ಪಡ್ತಿದ್ದಾಳೆ, ನೀವು ಅವ್ರ ಜೊತೆ ಸೇರ್ಕೊಂಡು ನರ್ಕಕ್ಕೆ ಹೋಗ್ಬಿಡ್ತೀರಾ ಅಂದಾಗ ಕಾರ್ಡಿನಲ್ ರೂಸೋಗೆ ಅರಿವಾಗುತ್ತೆ ನಾನು ಎಂತ ತಪ್ಪು ಮಾಡೋಕೆ ಮುಂದಾಗ್ತಿದ್ದೆ ಅಂತ. ಅದಕ್ಕೆ ಇವಳನ್ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಾರೆ. ಫಾದರ್ ಸಾಲ್ ಎಲ್ಲಿದ್ದಾರೆ ಅಂತ ನೋಡೋಕೆ ಫಾಕ್ಸ್ ಬಂದಾಗ ಅವನು ಇನ್ನಷ್ಟು ಜನರ ಜೊತೆ ಸೇರ್ಕೊಂಡು ಯಾವುದೋ ಒಂದು ಡಿಮಾನಿಕ್ ಆಚರಣೆಯನ್ನ ಮಾಡ್ತಾ ಕುರಿಮರಿಯನ್ನ ಬಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಫಾದರ್ ಸಾಲ್ ಹೊರಗೆ ಜನಕ್ಕೆ ದೇವರನ್ನ ಪೂಜೆ ಮಾಡೋ ಫಾದರ್, ಆದ್ರೆ ಸೀಕ್ರೆಟ್ ಆಗಿ ಡೆವಿಲ್ ನ ಪೂಜೆ ಮಾಡೋ ಒಂದು ಕಲ್ಟ್ ನ ಮೆಂಬರ್. ಇದನ್ನ ಫಾಕ್ಸ್ ನೋಡ್ತಿರೋದು ಫಾದರ್ ಸಾಲ್ ನೋಡಿ ಇವನ ಮೇಲೆ ದಾಳಿ ಮಾಡೋಕೆ ಬರ್ತಾನೆ, ಮತ್ತೆ ಹೊಟ್ಟೆಗೆ ಚಾಕುವಿನಿಂದ ಚುಚ್ತಾನೆ. ಫಾಕ್ಸ್ ಹೇಗೋ ಮಾಡಿ ಸಾಲ್ ನ ರೂಮ್ ನ ಒಳಗೆ ತಳ್ಳಿ ಹೊರಗಿಂದ ಡೋರ್ ಲಾಕ್ ಮಾಡಿಕೊಂಡು ಕಾರ್ಡಿನಲ್ ರೂಸೋ ಜೊತೆ ಯೂಲಿಯಾನ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಫಾದರ್ ಸಾಲ್ ರೂಮ್ ನ ಡೋರನ್ನೇ ಹೊಡೆದಾಕಿ ಗನ್ ತಗೊಂಡು ಇವರ ಮೇಲೆ ಶೂಟ್ ಮಾಡೋಕೆ ಬರೋ ಅಷ್ಟೊತ್ತಿಗೆ ಅವರು ಮೂರು ಜನ ಕಾರ್ ತಗೊಂಡು ಇಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿಂದ ಸೀದೆ ಅವರು ರೈಲ್ವೆ ಸ್ಟೇಷನ್ಗೆ ಬಂದು ಎಸ್ಟೋನಿಯಾಗೆ ಹೊರಡ್ತಾರೆ. ಯಾಕಂದ್ರೆ ಅಲ್ಲೇ ಕೆಲಸಕ್ಕೆ ಅಂತ ಫಾಕ್ಸ್ ನ ಗರ್ಲ್ ಫ್ರೆಂಡ್ ಲಾರಾ ಹೋಗಿರೋದು, ಅವಳು ಎಲ್ಲಾದರೂ ಉಳ್ಕೊಳ್ಳೋಕೆ ಸಹಾಯ ಮಾಡ್ತಾಳೆ ಅಂತ. ಆದ್ರೆ ಟ್ರೈನಲ್ಲೇ ಯೂಳಿಯಾಗೆ ಹೆರಿಗೆ ನೋವು ಶುರು ಆಗಿದ್ರಿಂದ ಕಾರ್ಡಿನಲ್ ರೂಸ್ ಅವರೇ ಅವಳ ಡೆಲಿವರಿಗೆ ಸಹಾಯ ಮಾಡ್ತಾರೆ. ಫಾಕ್ಸ್ ನ ಹೊಟ್ಟೆಗೆ ಗಾಯ ಆಗಿರೋದ್ರಿಂದ ಜಾಸ್ತಿ ರಕ್ತ ಹೋಗಿ ಇದೆ ಸಮಯಕ್ಕೆ ಇವನು ಕೂಡ ಪ್ರಜ್ಞೆ ತಪ್ತಾನೆ.
ಫಾಕ್ಸ್ಗೆ ಕೆಟ್ಟ ಕನ್ಸೆಲ್ಲ ಬೀಳೋಕೆ ಶುರು ಆಗುತ್ತೆ. ಯಾವ ರೀತಿ ಅಂದರೆ, ಒಬ್ಬ ಟಿಕೆಟ್ ಚೆಕ್ ಮಾಡೋಕೆ ಬಂದವನು ಯೂಲಿಯಾಳ ಮಗುವನ್ನ ನೋಡಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿ ತಲೆಯಿಂದ ಗ್ಲಾಸ್ ಎಲ್ಲ ಹೊಡಿತಾ ಇದ್ದಾನೆ. ಈ ಕನಸಿನ ಅರ್ಥ ಏನಂದ್ರೆ, ಖಂಡಿತ ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಡೀಮನ್ ಅಂತ. ಎಸ್ಟೋನಿಯಾಗೆ ಬರ್ತಿದ್ದಂಗೆ ಇವ್ರಿಗಿಂತ ಮುಂಚೆನೆಲಿಗೆ ಫಾದರ್ ಸಾಲ್ ಬಂದು ಇವರಿಗೋಸ್ಕರನೇ ವೆಯ್ಟ್ ಮಾಡ್ತಿರೋದ್ರಿಂದ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇವರು ಇಳ್ಕೊಂತಾರೆ. ಹಿಂದೆನೆ ಲಾರಾ ಬಂದು ಇವರನ್ನ ಕಾಡಿನ ಒಳಗೆ ಇರೋ ತನ್ನ ತಾತನ್ ಮನೆಗೆ ಕರ್ಕೊಂಡು ಬರ್ತಾಳೆ. ನ್ಯೂಸ್ ಅಲ್ಲಿ ಹೇಳ್ತಾ ಇದಾರೆ, ಮುಂದೆ ಬರ್ತಾ ಇರೋ ಸೂರ್ಯ ಗ್ರಹಣದ ಸಮಯದಲ್ಲಿ ಪರಿಸರದಲ್ಲಿ ತುಂಬಾನೇ ಬದಲಾವಣೆಗಳಾಗ್ತಾ ಇದೆ ಅಂತ. ಇದೇ ಊರಲ್ಲಿ ಲಾರಾಳ ಆಯಿಲ್ ಶೆಲ್ ಮೈನಿಂಗ್ ಕಂಪನಿ ಕೂಡ ಇದೆ. ಅಂದ್ರೆ ಆಯಿಲ್ ಶೆಲ್ ಇಂದ ಡೀಸೆಲ್ LPG ಎಲ್ಲ ಮಾಡ್ತಾರೆ. ಸೊ ಲಾರಾ ಇವರನ್ನ ತನ್ನ ತಾತನ್ ಮನೆಗೆ ಕರ್ಕೊಂಡು ಬಂದು ಹೇಳ್ತಾಳೆ, ಅವರು ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ರು. ಅವರಿಗೆ ವಯಸ್ಸಾದಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ಯಾವಾಗ್ಲೂ ಜಗತ್ತಿನ ಅಂತ್ಯದ ಬಗ್ಗೆನೆ ಮಾತಾಡ್ತಾ ಈ ರೂಮ್ ಅಲ್ಲಿ ಸೇರ್ಕೊಂಡು ಪೇಂಟಿಂಗ್ಸ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಅವರು ಹಂಟಿಂಗು ಕೂಡ ಹೋಗ್ತಿದ್ರು. ಅದಕ್ಕೆ ನೀವು ಕಾಡಿಗೆ ಹೋಗ್ಬೇಕಾದ್ರೆ ಹುಷಾರಾಗಿರಿ, ಅಲ್ಲಿ ಇನ್ನೂ ಟ್ರಾಪ್ಸ್ ಇರ್ಬೋದು ಅಂತ ಹೇಳ್ತಾಳೆ. ನಂತರ ಇವಳು ವಾಪಸ್ ಹೋಗೋ ಮುಂಚೆ ಫೋನಲ್ಲಿ ತನ್ನ ಫ್ಯಾಕ್ಟ್ರಿಯವರ ಜೊತೆ ಮಾತಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಇವಳ ಫ್ಯಾಕ್ಟ್ರಿಯ ಕಾರಣದಿಂದ ಪೊಲ್ಯೂಷನ್ ಜಾಸ್ತಿ ಆಗೋದಷ್ಟೇ ಅಲ್ಲ, ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇದೆ ಅಂತ. ಇದರಿಂದ ಲಾರಾ ಕೂಡ ಸ್ವಲ್ಪ ಟೆನ್ಷನಲ್ಲಿ ಇದ್ದಾಳೆ. ಇನ್ನೊಂದು ಕಡೆ ಫಾದರ್ ಸಾಲ್ ಫಾಕ್ಸ್ನ ಆಫೀಸ್ಗೆ ಬಂದಾಗ ಫಾಕ್ಸ್ನ ಡೈರಿ ನೋಡಿ ಲಾರಾಳ ಬಗ್ಗೆ ಗೊತ್ತಾಗಿ ಲಾರಾಳ ಲೊಕೇಶನ್ ಹುಡ್ಕೋಕೆ ಶುರು ಮಾಡ್ತಾನೆ. ಈ ಕಡೆ ರೂಸ ಭವಿಷ್ಯವಾಣಿಯ ಆ ಫೋಟೋಸ್ನ ಚೆಕ್ ಮಾಡಿದಾಗ ಏನಾಗ್ತಿದೆ ಅಂತ ಅದರಲ್ಲಿ ಬರ್ತಿದ್ಯೋ ಅದೇ ಆಗ್ತಿದೆ. ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳು ಹುಡ್ತಾರೆ, ಮತ್ತೆ ಕಾಡಿನ ಒಳಗೆ ಇರೋ ಮನೆಯಲ್ಲಿ ಇರೋದು ಕೂಡ ಮೊದಲೇ ಬರ್ದಿರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ಭವಿಷ್ಯವಾಣಿಯಲ್ಲಿ ಏನಂದ್ರೆ, ಚರ್ಚ್ನ ಫಾದರ್ ಸಾವನ್ನಪ್ಪಿ ಮತ್ತೆ ಹುಟ್ಟಿ ಈ ಇಬ್ಬರು ಮಕ್ಕಳ ತಂದೆ ಆಗ್ತಾನೆ ಅಂತ. ಇದರ ಪ್ರಕಾರ ಆ ಫಾದರ್ ಫಾಕ್ಸೇ ಆಗ್ತಾನ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಫಾಕ್ಸ್ ಮತ್ತೆ ಯೂಲಿಯಾ ಇವ್ರಿಗೆ ಗೊತ್ತಿಲ್ಲದಲೇ ಇರೋ ಹಾಗೆ ಹತ್ರ ಆಗ್ತಾ ಇದ್ದಾರೆ. ಇವತ್ತು ರಾತ್ರಿ ಇವರಿಬ್ರು ಮಲಗಿದ್ದಾಗ ಒಂದೇ ರೀತಿಯ ಕನಸು ಇಬ್ಬರಿಗೂ ಕೂಡ ಬೀಳುತ್ತೆ. ಏನಂದ್ರೆ ಯೂಲಿಯಾ ಮತ್ತೆ ಫಾಕ್ಸ್ ಇಬ್ರು ಸೆಕ್ಷುಯಲಿ ಇನ್ವಾಲ್ವ್ ಆಗಿದ್ದಾರೆ. ಬೆಳಗ್ಗೆ ಎದ್ದಾಗ ಇದೇನಪ್ಪ ಈ ರೀತಿ ಕನ್ಸು ಬಿತ್ತಲ್ಲ ಅಂತ ಫಾಕ್ಸ್ ಯೋಚನೆ ಮಾಡ್ಬೇಕಾದ್ರೆ ಯೂಲಿಯಾ ಬಂದು ಹೇಳ್ತಾಳೆ, ಇಬ್ರಿಗೂ ಒಂದೇ ರೀತಿ ಕನಸು ಬಿದ್ದಿದೆ, ನನಗೆ ಅನ್ಸುತ್ತೆ ನಮ್ಮಿಬ್ಬರನ್ನ ಈ ಮಕ್ಕಳನ್ನ ಬೆಳೆಸೋಕೆ ಆಲ್ರೆಡಿ ವಿಧಿ ಡಿಸೈಡ್ ಮಾಡಿದೆ, ಆ ಭವಿಷ್ಯವಾಣಿಯಲ್ಲಿ ಇರೋ ಈ ಮಕ್ಕಳ ತಂದೆ ನೀನೇ ಇರ್ಬೇಕು ಅಂತ. ಇದೇ ಸಮಯಕ್ಕೆ ಲಾರಾ ಇಲ್ಲಿಗೆ ಬರ್ತಾಳೆ. ಇವಳ ದೇಹ ಪೂರ್ತಿ ರಕ್ತ ಆಗಿದೆ, ಆದರೆ ಇವಳ ರಕ್ತ ಅಲ್ಲ, ಫ್ಯಾಕ್ಟ್ರಿ ಕಡೆಯಿಂದ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರೋರು ಇವಳ ಮೇಲೆ ರಕ್ತ ಹಾಕಿರೋದು. ಇವಳು ಡಿಸೈಡ್ ಮಾಡ್ಕೊಂಡು ಬಂದಿದ್ದಾಳೆ ಇಲ್ಲಿ ಯಾಕೋ ಪರಿಸ್ಥಿತಿ ಸರಿ ಇಲ್ಲ, ನಾಳೆನೇ ನಾವು ಕೆನಡಾಗೆ ಹೋಗೋಣ ಅಂತ. ಏನ್ ಸಮಸ್ಯೆ ಆಗಿದೆ ನಿನ್ ಫ್ಯಾಕ್ಟ್ರಿಯಲ್ಲಿ ಅಂತ ಲಾರಾಗೆ ಫಾಕ್ಸ್ ಕೇಳಿದಾಗ ಗೊತ್ತಾಗುತ್ತೆ, ಹೊರಗೆ ಎಸ್ಟೋನಿಯಾ ತುಂಬಾ ಯಾವ್ದೋ ಕಾಯಿಲೆ ಹರಡ್ತಾ ಇದೆ, ಪ್ಯಾಂಡಮಿಕ್ ನ ಪರಿಸ್ಥಿತಿ ಸೃಷ್ಟಿಯಾಗಿ ಎಕ್ಸ್ಪರ್ಟ್ಸ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇದು ಯಾವ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಕಡೆಯಿಂದ ಆಗ್ತಿದ್ಯಾ ಅಂತ ಗೊತ್ತಿಲ್ಲ. ಕೆಲವರು ಹೇಳೋದೇನಂದ್ರೆ ಇದರಿಂದ ಜಗತ್ತಿನ ಅಂತ್ಯ ಆಗುತ್ತೆ ಅಂತ. ಈ ಕಾಯಿಲೆ ಹರಡೋದಕ್ಕೆ ಕಾರಣ ಲಾರಾಳ ಫ್ಯಾಕ್ಟ್ರಿ ಮತ್ತೆ ಇವರು ಮೈನಿಂಗ್ ಮಾಡ್ತಿರೋದಕ್ಕೆ ಅಂತ ಅನ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವಳ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ಇವಳ ಫ್ಯಾಮಿಲಿ ಅವರೇ ಅಂತ. ಆದ್ರೆ ನಿಜವಾದ ಕಾರಣ ಇದೆಲ್ಲ ಆ ಡೀಮನ್ ಜನಿಸಿ ಅದು ಬೆಳೀತಾ ಇರೋದಕ್ಕೆ ಭೂಮಿಯಲ್ಲಿ ಇದೆಲ್ಲ ಆಗ್ತಿರೋದು. ಇಲ್ಲಿಂದ ಸೀದಾ ಈಗ ಲಾರಾ ಮತ್ತೆ ಫಾಕ್ಸ್ ಮನೆಗೆ ಬರ್ತಾರೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಳಗ್ಗೆ ಕೆನಡಾ ಫ್ಲೈಟ್ಗೆ ಅಂತ ಹೊರಡೋಕೆ. ಆದ್ರೆ ಮನೆಯ ಕಬರ್ಡ್ ಅಲ್ಲಿ ಲಾರಾಳ ಮನೆಯ ಕೆಲಸದವಳ ಶವ ಇದೆ. ಯಾರು ಸಾಯಿಸಿದ್ದು ಅಂದ್ರೆ ಇವಳ ಮನೆಯ ಅಡ್ರೆಸ್ ಹುಡ್ಕೊಂಡು ಬಂದಿರೋ ಫಾದರ್ ಸಾಲ್. ಆದ್ರೆ ಇವಳ ಬಾಡಿಯನ್ನ ಲಾರಾ ಗಮನಿಸೋದೇ ಇಲ್ಲ. ಈಗಲೂ ಫಾದರ್ ಸಾಲ್ ಇವಳನ್ನ ಹೊರಗಡೆಯಿಂದ ಗಮನಿಸ್ತಾ ಇದ್ದಾನೆ. ಯಾರೋ ನೋಡ್ತಿರೋ ಹಾಗೆ ಲಾರಾಗೆ ಫೀಲ್ ಆದರೂ ಕೂಡ ಫಾದರ್ ಸಾಲ್ ಇರೋದು ಲಾರಾ ಮತ್ತೆ ಫಾಕ್ಸ್ಗೆ ಗೊತ್ತಾಗಲ್ಲ. ಇದೇ ಸಮಯಕ್ಕೆ ಫ್ಯಾಕ್ಟ್ರಿ ಹತ್ರ ವರ್ಕರ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಫಾಕ್ಸ್ ಜೊತೆ ಫ್ಯಾಕ್ಟ್ರಿಗೆ ಬಂದಾಗ ಪೊಲೀಸ್ ಅವರು ಆಲ್ರೆಡಿ ಇಲ್ಲೇ ಇದ್ದಾರೆ. ಇಲ್ಲಿನ ನೀರಲ್ಲಿ ವಿಷ ಇದೆ, ಅದಕ್ಕೆ ಜನರಿಗೆ ಕಾಯಿಲೆ ಹರಡ್ತಾ ಇರೋದು ಅಂತ ಹೇಳಿ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಅವರು ಹೇಳಿದಾಗ, ಇಲ್ಲ ನಾನು ನೀರನ್ನ ಟೆಸ್ಟ್ ಮಾಡಿಸಿದ್ದೀನಿ, ನೀರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಲಾರಾ ಹೇಳಿ ನಾನು ಹೇಳೋ ಮಾತು ಇವ್ರು ಯಾರು ಅರ್ಥ ಮಾಡ್ಕೊಂತಿಲ್ಲ ಅಂತ ಅರ್ಥ ಮಾಡಿಸೋಕೆ ಹೋದಾಗ ದೊಡ್ಡ ಗಲಾಟೆನೆ ಆಗುತ್ತೆ. ಒಬ್ಬ ವರ್ಕರ್ ಅಂತೂ ಪೊಲೀಸ್ನ ಗನ್ ಎತ್ಕೊಂಡು ಲಾರಾಗೆ ಶೂಟ್ ಮಾಡಿಬಿಡ್ತಾನೆ. ಇದರಿಂದ ಲಾರಾ ಅಷ್ಟೇ ಅಲ್ಲ, ಲಾರಾಳ ಹೊಟ್ಟೆಯಲ್ಲಿದ್ದ ಫಾಕ್ಸ್ನ ಮಗುವನ್ನ ಕೂಡ ಕಳ್ಕೊಂಡು ಇವನು ಅಳೋಕೆ ಶುರು ಮಾಡ್ತಾನೆ. ಈ ರೀತಿ ಲಾರಾ ಸಾಯ್ಬೇಕು ಅಂತ ಮೊದಲೇ ಭವಿಷ್ಯವಾಣಿಯಲ್ಲಿ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಇವಳಿದ್ರೆ ಫಾಕ್ಸ್ ಯೂಲಿಯಾಗೆ ಹತ್ರ ಆಗಲ್ಲ. ಫಾಕ್ಸ್ ಬೇಜಾರಲ್ಲಿ ವಾಪಸ್ ಯೂಲಿಯಾಳ ಹತ್ರ ಹೊರಟಾಗ ಇವನನ್ನೇ ಫಾಲೋ ಮಾಡಿಕೊಂಡು ಬರ್ತಾನೆ ಫಾದರ್ ಸಾಲ್.
ಇನ್ನೊಂದ್ ಕಡೆ ಕಾರ್ಡಿನಲ್ ರೂಸೋ ತಮ್ಮ ರೂಮ್ ಅಲ್ಲಿ ಇದ್ದಾಗ ಡೀಮನ್ ನ ವಾಯ್ಸ್ ಇವರಿಗೆ ಕೇಳಿಸುತ್ತೆ, ಏನಂದ್ರೆ ನನ್ನ ಸಹೋದರನನ್ನ ನೀನು ಸಾಯಿಸು, ನಿನ್ಗೆ ಎಲ್ಲವನ್ನ ಕೊಡ್ತೀನಿ, ಸಾಮ್ರಾಜ್ಯಗಳನ್ನ ಮತ್ತೆ ಶಕ್ತಿಯನ್ನ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಇವರು ತಮ್ಮನ್ನ ತಾವು ಸಮಾಧಾನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ಸಮಯಕ್ಕೆ ಹೊರಗೆ ಯಾವ್ದೋ ವ್ಯಕ್ತಿ ಇರೋದನ್ನ ನೋಡಿ ಅವನನ್ನ ಕಾಡಿನ ಒಳಗೆ ಫಾಲೋ ಮಾಡ್ಕೊಂಡು ಬರ್ತಾರೆ. ಇವನು ಬೇರೆ ಯಾರು ಅಲ್ಲ, ಯಂಗ್ ಆಗಿರೋ ಕಾರ್ಡಿನಲ್ ರೂಸೋ. ಇದೆಲ್ಲ ಆ ಡೀಮನ್ ನ ಕೆಲಸ ಅಂತ ಗೊತ್ತಾಗಿ ಇವ್ರು ಹೆದರ್ಕೊಂಡು ಹಿಂದೆ ಹೋಗ್ಬೇಕಾದ್ರೆ ಇವರ ಕಾಲು ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕೊಡುತ್ತೆ. ಆಗ ಡೀಮನ್ ಹೇಳಿದ ಕೆಲಸ ಮಾಡ್ಲಿಲ್ವಲ್ಲ ಅಂತ, ಅಂದ್ರೆ ಆ ಮಗುನ ಸಾಯಿಸ್ಲಿಲ್ವಲ್ಲ ಅಂತ ನರಿಗಳೆಲ್ಲ ಬಂದು ಇವರನ್ನ ಕಚ್ಚಾಕಿ ಸಾಯಿಸ್ತವೆ. ಇದೇ ಸಮಯಕ್ಕೆ ಮನೆ ಹತ್ರ ಬರ್ತಿದ್ದ ಫಾಕ್ಸ್ ದಾರಿಯಲ್ಲಿ ಯೂಲಿಯಾಳನ್ನ ನೋಡಿ ಏನಾಯ್ತು ಅಂತ ಕೇಳಿದಾಗ ರೂಸ್ ಅವರು ಕಾಣೆ ಆಗಿರೋ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಕಾಡಿನಲ್ಲಿ ಎಲ್ಲೋದ್ರು ಅವರು ಅಂತ ಹುಡ್ಕೊಂಡು ಬಂದಾಗ ಅವರ ಡೆಡ್ ಬಾಡಿ ಸಿಗುತ್ತೆ. ಇದೇ ಸಮಯಕ್ಕೆ ಫಾಕ್ಸ್ ನ ಹಿಂದೆನೆ ಬಂದ ಫಾದರ್ ಸಾಲ್ ಮನೆಗೆ ನುಗ್ಗಿ ಮಗುವನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಆಗ ಸ್ವಲ್ಪ ದೊಡ್ಡವನಾಗಿರೋ ಮಗುವಿನ ರೂಪದಲ್ಲಿ ಬಂದ ಡೀಮನ್ ಇಲ್ಲಿ ಯಾವ ಮಗುವನ್ನ ಕೊಲ್ಲಬೇಕು ಅಂತ ತೋರಿಸ್ತಾನೆ. ಆ ಮಗುವನ್ನ ಇನ್ನೇನು ಶೂಟ್ ಮಾಡಿ ಸಾಯಿಸಬೇಕು ಅನ್ನೋ ಅಷ್ಟೊತ್ತಿಗೆ ಫಾಕ್ಸ್ ಮತ್ತೆ ಯೂಲಿಯಾ ಇಬ್ರು ಬಂದು ಇವನ ಜೊತೆ ಫೈಟ್ ಮಾಡಿ ಸಾಲ್ ನ ಗನ್ ತಗೊಂಡು ಇವನಿಗೇನೆ ಶೂಟ್ ಮಾಡಿ ಸಾಯಿಸ್ತಾಳೆ. ಇದಾದ್ಮೇಲೆ ಯೂಲಿಯಾಗೆ ಲಾರಾಳ ತಾತನ ಆತ್ಮ ಕಾಣಿಸ್ಕೊಂಡು ಮೇಲೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಅಟ್ಟದ ಮೇಲೆ ಏನೋ ಇರ್ಬೋದು ಅಂತ ನೋಡೋಕೆ ಬಂದಾಗ ಆ ಭವಿಷ್ಯವಾಣಿಗೆ ಸಂಬಂಧಪಟ್ಟಂಗೆ ತಾತ ಬಿಡಿಸಿರೋ ಡ್ರಾಯಿಂಗ್ಸ್ ಇದೆ. ಯಾವ ತರ ಅಂದ್ರೆ ಕಾನ್ವೆಂಟ್ ಇಂದ ಇವರು ತಪ್ಪಿಸ್ಕೊಂಡು ಬಂದಿದ್ದು, ರೂಸೋ ಕಾಡಿನಲ್ಲಿ ಸಾವನ್ನಪ್ಪಿದ್ದು, ಲಾರಾ ಏಂಜಲ್ ನ ರೀತಿ ಇವರನ್ನ ಕಾಪಾಡಿ ಮನೆಗೆ ತಲುಪಿಸಿದ್ದು, ನಂತರ ಫಾಕ್ಸ್ ಮತ್ತೆ ಯೂಲಿಯಾ ಇಬ್ರು ಒಂದಾಗಿ ಮಕ್ಕಳನ್ನ ಸಾಕೋದು, ಈ ರೀತಿ ಚಿತ್ರಗಳಿರೋದನ್ನ ನೋಡಿ ಫಾಕ್ಸ್ ಗೆ ತಲೆ ಕೆಟ್ಟು ನಗಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಲಾರಾನ ತಾತ ಭವಿಷ್ಯದ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಯೂಲಿಯಾ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾಳೆ ಅಂತ ಮೊದ್ಲೇ ಅವರು ಎರಡು ಮಗುವಿಗೆ ಆಗುವಷ್ಟು ತೊಟ್ಟಿಲನ್ನ ಕೂಡ ರೆಡಿ ಮಾಡಿರ್ತಾರೆ. ಆದ್ರೆ ಡೀಮನ್ ಈಗ ಫಾಕ್ಸ್ ವೀಕ್ ಆಗಿದ್ದಾನೆ ಅಂತ ಅವನ ತಲೆ ಕೆಡ್ಸೋಕೆ ಶುರು ಮಾಡುತ್ತೆ. ಲಾರಾಳ ರೂಪದಲ್ಲಿ ಬಂದು ನೀನು ಮಗುವನ್ನ ಸಾಯಿಸಿ ನೀನು ಕೂಡ ಸತ್ತೋಗು ಅಂತ ಹೇಳುತ್ತೆ. ಅದೇ ರೀತಿ ಇವನು ಮಾಡೋಕ್ಕೋಸ್ಕರ ಯೂಲಿಯಾಳ ರೂಮ್ ನ ಡೋರ್ ಅನ್ನ ಹೊಡೆದಾಕೋಕೆ ಮುಂದಾಗ್ತಾನೆ. ಇದೇ ಸಮಯಕ್ಕೆ ರೂಮ್ ಅಲ್ಲಿ ಇರೋ ಯೂಲಿಯಾಗೆ ಕಿಟಕಿಯಿಂದ ಓಡೋಗೋದಕ್ಕೆ ತಾತ ಬಂದು ಹೇಳಿದಾಗ ಇವಳು ಮಕ್ಕಳನ್ನ ಎತ್ಕೊಂಡು ಕಿಟಕಿಯಿಂದ ಹೊರಗೆ ಆರಿ ಓಡೋಗ್ತಾಳೆ. ಇದನ್ನ ನೋಡಿ ಫಾಕ್ಸ್ ಒಂದು ಕಬ್ಬಿಣದ ರಾಡ್ ಹಿಡ್ಕೊಂಡು ಓಡಿಸ್ಕೊಂಡು ಬರ್ತಾನೆ. ಮೇನ್ ರೋಡ್ ಗೆ ಬಂದಾಗ ಯೂಲಿಯಾಗೆ ಕರೆಕ್ಟ್ ಆಗಿ ಪೊಲೀಸ್ ಅವರು ಸಿಕ್ಕಿದ್ರಿಂದ ಅವ್ರಿಗೆ ಸಹಾಯ ಕೇಳ್ತಾಳೆ. ಆದ್ರೆ ಫಾಕ್ಸ್ ಬಂದು ಇಬ್ಬರ ಪೊಲೀಸ್ ಮೇಲೂ ದಾಳಿ ಮಾಡಿ ಮುಖಕ್ಕೆ ರಾಡ್ ಇಂದ ಚುಚ್ಚಿ ಸಾಯಿಸ್ತಾನೆ. ಯೂಲಿಯಾ ಪೊಲೀಸ್ ಅವರ ಗನ್ ತಗೊಂಡು ಓಡೋಗಿ ಬೆಟ್ಟದ ತುದಿಗೆ ಬಂದಾಗ ಇಲ್ಲಿಂದ ಓಡೋಗೋದಕ್ಕೆ ಎಲ್ಲೂ ಜಾಗನೇ ಇಲ್ಲ. ಫಾಕ್ಸ್ ಬಂದು ಒಂದು ಮಗುವನ್ನ ಕಿತ್ಕೊಂಡು ಕೊಲ್ಲೋದಕ್ಕೆ ಮುಂದಾದಾಗ ಬೇರೆ ದಾರಿ ಇಲ್ಲದಲೇ ಯೂಲಿಯಾ ಪೊಲೀಸ್ ನ ಗನ್ನಿಂದ ಇವನಿಗೆ ಶೂಟ್ ಮಾಡಿ ಮಗುವನ್ನ ಕಾಪಾಡ್ತಾಳೆ. ಇದೇ ಸಮಯಕ್ಕೆ ಸೂರ್ಯಗ್ರಹಣ ಶುರು ಆಗಿದೆ. ಫಾಕ್ಸ್ ನ ಮುಂದೆ ಕುತ್ಕೊಂಡು ಇವಳು ಪ್ರೇ ಮಾಡೋಕೆ ಶುರು ಮಾಡಿದಾಗ ಗ್ರಹಣದ ಸಮಯ ಕಡಿತಿದ್ದಂಗೆ ಫಾಕ್ಸ್ ಗೆ ಎಚ್ಚರಿಕೆ ಆಗುತ್ತೆ. ಶೂಟ್ ಮಾಡಿದ್ರು ಫಾಕ್ಸ್ ಗೆ ಬದುಕ್ತಾ ಅಂದ್ರೆ ಆ ಭವಿಷ್ಯವಾಣಿಯ ಪ್ರಕಾರ ಒಬ್ಬ ಫಾದರ್ ಸಾವನ್ನಪ್ಪಿ ಮತ್ತೆ ಜೀವಂತವಾಗಿ ಈ ಮಕ್ಕಳ ತಂದೆ ಆಗ್ತಾನೆ ಅಂತ. ಅದೇ ರೀತಿ ಆಗಿದೆ, ಫಾಕ್ಸ್ ನ ಕೆಲಸ ಇನ್ನು ಮುಗ್ದಿಲ್ಲ. ಮಕ್ಕಳನ್ನ ಯೂಲಿಯಾ ಜೊತೆ ಸೇರಿ ಇವನು ಬೆಳೆಸಬೇಕು. ರಿಯಾಲಿಟಿಯನ್ನ ಒಪ್ಕೊಂಡ ಫಾಕ್ಸ್ ಯೂಲಿಯಾ ಜೊತೆ ಸೇರಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಜಗತ್ತಿನಲ್ಲಿ ಒಳ್ಳೆದ್ರ ಜೊತೆಗೆ ಕೆಟ್ಟದ್ದು ಕೂಡ ಇರಲೇಬೇಕು. ಇವರು ಎರಡು ಮಕ್ಕಳನ್ನ ಬೆಳೆಸಿದಾಗ ಮುಂದೆ ದೇವರ ಮಗುನೇ ತನ್ನ ಶಕ್ತಿಯನ್ನ ಅರಿತು ಡೀಮನ್ ನ ನಾಶ ಮಾಡ್ತಾರೆ. ಅಲ್ಲಿವರೆಗೂ ಎರಡು ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ಯೂಲಿಯಾ ಮತ್ತೆ ಫಾಕ್ಸ್ದು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.